ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 7ನೇ ಸಂಧಿ, ಪಂಚತನ್ಮಾತ್ರ ಸಂಧಿಯ 17 ಮತ್ತು 18ನೇ ಪದ್ಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಬಹಳ ಮಹತ್ವದ ವಿಚಾರವನ್ನು ಜಗನ್ನಾಥದಾಸರು ಈ 2 ಪದ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ಮೊದಲು 17ನೇ ಪದ್ಯದಲ್ಲಿ 1 ತಿಂಗಳ ಪರ್ಯಂತರವಾಗಿ ಸರಿಯಾದ ವಿಧಿವಿಧಾನಪೂರ್ವಕವಾಗಿ ನಿಯಮಬದ್ಧವಾಗಿ ನರಸಿಂಹ ಮಂತ್ರದ ಪಠನವನ್ನು ಮಾಡಿದರೆ ಆ ನರಸಿಂಹದೇವರ ಸ್ಮರಣೆ, ನರಸಿಂಹದೇವರ ಸುಳಾದಿ ಅಥವಾ ನರಸಿಂಹದೇವರ ಹಾಡುಗಳನ್ನು ನಾವು ಭಕ್ತಿಯಿಂದ ಹೇಳಿಕೊಂಡ್ರೆ ನಿಶ್ಚಿತವಾಗಿ ಸಕಲ ಪಾಪಗಳು ಪರಿಹಾರವಾಗಿ, ಪಾಪಗಳ ಪರಿಹಾರ ನಿಮಿತ್ತದಿಂದ ಎಲ್ಲ ರೋಗಗಳು ಪರಿಹಾರವಾಗಿ ಭಗವಂತ ಪೂರ್ಣಾನುಗ್ರಹ ಮಾಡಿ ಮುಂದೆ ಮೋಕ್ಷವನ್ನೇ ದಯಪಾಲಿಸ್ತಾನೆ. ನರಸಿಂಹ ಮಂತ್ರದ ಈ ಜಪದ ಫಲದ ಏನು, ನರಸಿಂಹ ಮಂತ್ರ ಜಪ ಮಾಡಿದರೆ ಏನು ಫಲ ಬರುತ್ತದೆ, ಅದನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಮಾಸ ಪರ್ಯಂತರವು ಬಿಡದೆ ನೃಕೇಸರಿಯ ಶುಭನಾಮ ಮಂತ್ರ ಜಿತಾಸನದ ಲೇಖಾಗ್ರಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ರುಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ. ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಬಹಳ ಸುಂದರವಾಗಿ. ಮಾಸ ಪರ್ಯಂತರವು 1 ತಿಂಗಳ ಕಾಲ ಬಿಡದೇನೆ, ಎಡಬಿಡದೇನೆ, ಅತ್ಯಂತ ನಿಷ್ಠೆಯಿಂದ ನೃಕೇಸರಿಯ, ಕೇಸರಿ ಅಂದ್ರೆ ಸಿಂಹ ಅಂತ ಅಭಿಪ್ರಾಯ, ನೃಕೇಸರಿ ನರಸಿಂಹನ ಶುಭ ನಾಮ, ನರಸಿಂಹನ ಮಂಗಳಕರವಾಗಿರ್ತಕ್ಕಂತಹ ಶುಭ ನಾಮ ಮಂತ್ರ, ಆ ನರಸಿಂಹನ ಮಂತ್ರವನ್ನ ನಾವು ಜಪ ಮಾಡಿದರೆ ವಿಶೇಷವಾಗಿ ಅಲ್ಲಿ ಅತ್ಯಂತ ಮಂಗಳಕರವಾಗಿರ್ತಕ್ಕಂತಹ ನರಸಿಂಹದೇವರ ನಾಮಸ್ಮರಣೆ, ಆ ಮಂತ್ರ ಜಪವನ್ನ ಹೇಗೆ ಮಾಡಬೇಕು, ಹೇಗೆ ಬೇಕಾದ ಹಾಗೆ ಅಲ್ಲ, ಜಿತಾಸನದಲ್ಲಿ ಏಕಾಗ್ರ ಚಿತ್ತದಿ, ಆಸನವನ್ನು ಗೆದ್ದಿರಬೇಕು ಅಂತಂತಾರೆ. ಅಂದ್ರೆ ಆಸನ ಸಿದ್ಧಿಯನ್ನ ಹೊಂದಿ, ಆಸನವನ್ನ ಹೊಂದಿ ಸರಿಯಾಗಿ ಚಿಂತನೆ ಮಾಡಬೇಕು. ಈ ನರಸಿಂಹ ಮಂತ್ರದ ಜಪ ಮಾಡುವ ಕ್ರಮವನ್ನ, ಇದರ ವಿವರವನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಹೇಳುತ್ತಾರೆ, ಅನೇಕ ಮಾತುಗಳನ್ನು ಹೇಳಿಕೊಟ್ಟಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ವಿಷ್ಣು ರಹಸ್ಯದ ಮಾತನ್ನು ಕೊಟ್ಟು ಆಚಾರ್ಯರು ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಅಂದರೆ ನರಸಿಂಹ ಮಂತ್ರದ ಜಪ ಮಾಡಬೇಕಾದ್ರೆ ಆಸನ ಶುದ್ಧಿ ಅತ್ಯಂತ ಮುಖ್ಯ. ಜಪ ಮಾಡುವಾಗ ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ, 3 ಆಸನಗಳನ್ನು ಹೇಳಿಕೊಟ್ಟಿದ್ದಾರೆ. ಜಪ ಧ್ಯಾನಾದಿಗಳಿಗೆ ವಿಹಿತವಾಗಿರ್ತಕ್ಕಂಥ ತಂತ್ರಸಾರ ಸಂಗ್ರಹದಲ್ಲಿ ಸ್ವಸ್ತಿಕಾ ಧ್ಯಾನಿ ಚಾಸನಂ ಅಂತ ಹೇಳಿದ್ದುಂಟು. ಇದರ ಜೊತೆಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಓಂ ಆಸೀನ ಸಂಭವಾತಂತ ವೇದವ್ಯಾಸರು ಸೂತ್ರದಲ್ಲೇ ಹೇಳಿ ಭಾಷ್ಯದಲ್ಲಿ ಅದನ್ನು ಆಚಾರ ವಿಸ್ತಾರ ಮಾಡ್ತಾರೆ. ಬಹಳ ಜನ ಕೇಳೋದುಂಟು, ಮನಸ್ಸಿನಲ್ಲಿ ಭಕ್ತಿಯಿಂದ ಭಗವಂತನ ಚಿಂತನೆ ಮಾಡ್ತೇವೆ, ನಮ್ಮ ಅಂತರಂಗ ಶುದ್ಧಿ ಇದೆ, ಮನಸ್ಸಿನಲ್ಲಿ ದೇವರ ಧ್ಯಾನ ಮಾಡ್ತೇವೆ, ಆಸನ ಯಾಕೆ ಬೇಕು? ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಉತ್ತರ ಕೊಟ್ಟಿದ್ದುಂಟು. ಸ್ಥಿತಸ್ಯ ಗಚ್ಚತೋ ವಾಪಿ ವಿಕ್ಷೇಪಸ್ಯೈವ ಸಂಭವಾತ್. ಓಡಾಡತಾ ಜಪ ಮಾಡಿದರೆ, ನಿಂತು ಜಪ ಮಾಡಿದರೆ ಮನಸ್ಸಿಗೆ ಏಕಾಗ್ರತೆ ಬರೋದಿಲ್ಲ. ಆದ್ದರಿಂದ ಏಕಾಗ್ರ ಚಿತ್ತನಾಗಿ ಸರಿಯಾದ ಕ್ರಮದಲ್ಲಿ ಜಪ ಮಾಡಬೇಕಾದ್ರೆ ಆಸನದಲ್ಲಿ ಕುಳಿತುಕೊಂಡೇ ಜಪ ಮಾಡಬೇಕು. ಸಂಪ್ರೇಕ್ಷನಾಸಿಕಾಗ್ರಂ ಸ್ವಂ ದಿಶಶ್ಚಾನ್ನವಲೋಕಯನ್ ಅನವಲೋಕಯನ್ ಅಂತ ಹೇಳಿದ್ದುಂಟು. ಆ ರೀತಿ ಅದರಲ್ಲಿ ಮೂಗಿನ ತುದಿಯನ್ನು ನೋಡ್ತಾ ಜಪ ಮಾಡಬೇಕು ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದನ್ನ ಈ ಕಡೆ ತಂತ್ರಸಾರ ಸಂಗ್ರಹದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನರಸಿಂಹ ಹಯಗ್ರೀವ ಹಂಸ ವಾರಾಹ ಭಾರ್ಗವಾಹ ಎಲ್ಲ ಮಂತ್ರಗಳನ್ನು ಜಪ ಮಾಡುವಾಗ ಏತೆ ಮಂತ್ರ ಉಪಾಸ್ಯಾಸ್ಯು ಅನ್ಯಥಾ ನ ಫಲಪ್ರದಾಹ ಅಂತ ತಿಳಿಸ್ತಾ ಹೇಗಿರಬೇಕು ಜಪ ಮಾಡತಕ್ಕಂಥವರು, ಅಹಿಂಸಾದಿ ರಥ ನಿಯಮನಿಷ್ಠರಾಗಿರಬೇಕು, ಇನ್ನೊಂದು ಹೆಣ್ಣಿನ ಮೇಲೆ ಆಸೆ ಮಮಕಾರ ಇರಬಾರದು, ಆಚಾರ ವಿಚಾರ ಶುದ್ಧವಾಗಿರಬೇಕು, ಇವನಿಗೆ ಶೌಚಾಸನಗಳು ಸರಿಯಾಗಿ ಇರಬೇಕು, ಆ ಎಲ್ಲ ವಿಚಾರವನ್ನ ಹೇಳಿದ್ದಾರೆ ಅಂತ ಸ್ಪಷ್ಟಪಡಿಸ್ತಾರೆ. ಯಾಕೆಂದ್ರೆ ಭಾರ್ಗವಾಶ್ಚ ದುರಾಚಾರೈ ನೈವ ಸೇವ್ಯಾಕ ತಂಚನ
ಅನೇಕ ಮಾತುಗಳು ಉಂಟು ತಂತ್ರಸಾರ ಸಂಗ್ರಹದಲ್ಲಿ, ಕೆಲವುದನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅಂದರೆ ಜಗನ್ನಾಥ ದಾಸರು ಆ ತಂತ್ರಸಾರ ಸಂಗ್ರಹ, ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ, ಎಲ್ಲ ಗ್ರಂಥಗಳಲ್ಲಿ ಇರತಕ್ಕಂಥ ವಿಚಾರವನ್ನು ಒಂದು ಶಬ್ದದಿಂದ ಹೇಳಿದ್ದಾರೆ. ಜಿತಾಸನದಲ್ಲಿ ಏಕಾಗ್ರ ಚಿತ್ತದಿ, ಆಸನ ಶುದ್ಧಿಯನ್ನು ಹೊಂದಿ ಆಸನ ಸಿದ್ಧಿಯನ್ನು ಪಡೆದುಕೊಂಡು ಏಕಾಗ್ರ ಮನಸ್ಸಿನಿಂದ ನಿಷ್ಕಪಟದಿಂದ ಯಾವ ವಂಚನೆಯ ಮನೋಭಾವ ಇಲ್ಲದೇನೆ, ಅದರಿಂದ ನಿರ್ಮಲವಾದ ಹೃದಯದಿಂದ ನಿಷ್ಕಪಟದಿಂದ ಈ ರೀತಿ ಅಂದರೆ 18 ಅತುಲ ರೂಪಗಳ ಅರಿತು ಭಾರತೀಯರಲ್ಲಿ ಆ ಭಗವಂತನ 18 ಅತುಲ ಅಸದೃಶವಾಗಿರತಕ್ಕಂಥ ರೂಪಗಳನ್ನು ಅರಿತು ವತ್ಸರ ಶತಗಳಲ್ಲಿ 100 ವರ್ಷಗಳಲ್ಲಿ ಈಶಾವಾಸ್ಯೋಪನಿಷತ್ತಿನಲ್ಲಿ ಏನ್ ಹೇಳಿದ್ದುಂಟಲ್ಲ, ಜಿಜೀವಿಶೇಷತಂ ಸಮಾಹ ಶತಗುಂ ಸಮಾಹ ಅಂತ ಹೇಳಿದ್ದಾರೆ. ಆ ಮಾತನ್ನು ಜಗನ್ನಾಥದಾಸರು ಬಳಸ್ತಾರೆ. 100 ವರ್ಷಗಳ ಕಾಲ ಚತುರಾತ್ಮಕನ ಪದವ ಪೂಜಿಸುತ್ತಲಿರು, ಆ ಚತುರ್ರೂಪಿಯಾದ ಭಗವಂತನ ಪಾದವನ್ನು ಭಕ್ತಿಯಿಂದ ಪೂಜೆ ಮಾಡೆಂಬ ಮಾತನ್ನ ಜಗನ್ನಾಥದಾಸರು ತಿಳಿಸಿದ್ದಾರೆ. ನಾವು ಇರುವ ಜೀವಮಾನದ ಪ್ರಕಾರ, ಈಗಿನ ಕಾಲದ ಪ್ರಕಾರ ಜೀವರಿಗೇನು 100 ವರ್ಷ ಆಯುಷ್ಯ ಅಂತ ಕೇಳುತ್ತೇವೆ, ಆ ರೀತಿ 100 ವರ್ಷದ ಆಯುಷ್ಯದಲ್ಲಿ ವಿಶೇಷವಾಗಿ ಆ ಚತುರ್ರೂಪಿಯ ಪರಮಾತ್ಮನನ್ನ ಪೂಜೆ ಮಾಡ್ತಾ ಇರು ಭಕ್ತಿಯಿಂದ ಅಂತ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ ಭಗವದ್ ರೂಪಗಳನ್ನು ಇನ್ನೊಮ್ಮೆ ಶಬ್ದಾರ್ಥ ನೋಡಿ, ಚತುರ ಮೂರ್ತ್ಯಾತ್ಮಕ ಚತುರ್ಮೂರ್ತಿಯಾದ ಭಗವಂತ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಿಯಾದ ಈ ಭಗವಂತ ಶ್ರೀಹರಿಯು 30 ಸ್ವರೂಪದಿ ಬ್ರಹ್ಮನೊಳು, 30 ರೂಪಗಳಿಂದ ಬ್ರಹ್ಮನೊಳಗೆ, ಮಾರುತನೊಳ 27, ಮಾರುತ ವಾಯುದೇವರೊಳಗೆ 27 ರೂಪದಿಂದ ರೂಪದೊಳಿಪ್ಪ, ಅನಂತರ ಪ್ರದ್ಯುಮ್ನ ಸುತರೊಳ 25, 18 ಪ್ರದ್ಯುಮ್ನ ಸುತರು ಸರಸ್ವತಿ ಭಾರತೀಯರು, ಸರಸ್ವತಿಯರಲ್ಲಿ 25, ಭಾರತೀಯರಲ್ಲಿ 18 ರೂಪಗಳು. ಈ ರೀತಿ ಅತುಲ ರೂಪಗಳನ್ನು ಅರಿತು ಅತುಲ ಅಸದೃಶವಾಗಿರತಕ್ಕಂಥ ಭಗವಂತನ ದಿವ್ಯವಾದ ರೂಪಗಳನ್ನು ಚಿಂತನೆ ಮಾಡ್ತಾ ಅರಿತು ವತ್ಸರ ಶತಗಳಲ್ಲಿ 100 ವರ್ಷಗಳಲ್ಲಿ ಚತುರಾತ್ಮಕನ ಪದವ ಪೂಜಿಸುತ್ತಲಿರು, ಆ ಚತುರ್ರೂಪಿಯಾದ ಭಗವಂತನ ಪಾದವನ್ನು ಪೂಜೆ ಮಾಡುವ ಮಾತನ್ನ ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟು ನಾವು ಏನು ಚಿಂತನೆ ಮಾಡಬೇಕು ಅಂತಂದ್ರೆ, ಹೇಗೆ ನೋಡಿ, ಒಟ್ಟು 100 ವರ್ಷ ನಮ್ಮ 100 ವರ್ಷದ ಆಯುಷ್ಯದಲ್ಲಿ ಈ 4 ಜನ ದೇವತೆಗಳಲ್ಲಿ ಅಂತರ್ಗತವಾಗಿರತಕ್ಕಂಥ ಸನ್ನಿಹಿತವಾದ ಭಗವದ್ ರೂಪಗಳು ನಮಗೆ ಪ್ರೇರಕವಾಗಿವೆ. ಹೇಗೆ ಗೊತ್ತಾ, ಬ್ರಹ್ಮನಲ್ಲಿ 30 ರೂಪಗಳು ಅಂತ ಹೇಳಿದರು. ಆ ಬ್ರಹ್ಮನಲ್ಲಿ ಇರತಕ್ಕಂಥ 30 ರೂಪಗಳು ನಮಗೆ ಸುಮಾರು 1ನೇ ವರ್ಷದಿಂದ 30ನೇ ವರ್ಷದವರೆಗೂ ಪ್ರೇರಕವಾದ ರೂಪಗಳು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಎರಡನೇದಾಗಿ, ವಾಯುದೇವರಲ್ಲಿ ಇರತಕ್ಕಂಥ 27 ರೂಪಗಳು ಏನುಂಟಲ್ಲ, ಅವುಗಳು ಮುಂದೆ 31ನೇ ವರ್ಷದಿಂದ ನಮ್ಮ 57ನೇ ವರ್ಷದವರೆಗೂ ಪ್ರೇರಕವಾಗಿವೆ ವಾಯುದೇವರ ಅಂತರ್ಯಾಮಿಯಾದ ಭಗವದ್ ರೂಪಗಳು. ಮೂರನೇದಾಗಿ, ಸರಸ್ವತಿಯರಲ್ಲಿರತಕ್ಕಂತಹ 25 ರೂಪಗಳು ಏನು ಉಂಟಲ್ಲ, ಆ ಸರಸ್ವತಿಯರಲ್ಲಿರುವ ಭಗವಂತನ 25 ರೂಪಗಳು ಮುಂದಿನ ನಮ್ಮ 58ನೇ ವರ್ಷದಿಂದ 82ನೇ ವರ್ಷದವರೆಗೂ ಪ್ರೇರಣೆ ಮಾಡ್ತಾ ಇವೆ, ಪ್ರೇರಕವಾಗಿ ಇವೆ. ಕೊನೆಯದಾಗಿ, ಭಾರತೀ ದೇವಿಯರಲ್ಲಿರತಕ್ಕಂಥ ಏನು 18 ರೂಪಗಳು ಉಂಟೋ, ಆ 18 ರೂಪಗಳು ಮುಂದೆ ನಮ್ಮ 83ನೇ ವರ್ಷದಿಂದ 100 ವರ್ಷದವರೆಗೂ ಪ್ರೇರಕವಾಗಿ ಇವೆ. ಹೀಗೆ ಚಿಂತನೆ ಮಾಡಬೇಕು ಅಂತ ತಿಳಿಸಿದ್ದುಂಟು ಶಾಸ್ತ್ರದಲ್ಲಿ ಅಂತ. ಭಕ್ತಿಯಿಂದ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರಲ್ಲಿ ಇಷ್ಟು ರೂಪಗಳನ್ನು ನಾವು ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ಭಗವಂತನ ಪಾದವನ್ನ, ಮೋಕ್ಷವನ್ನೇ ಭಗವಂತ ನಮಗೆ ನೀಡುತ್ತಾ ಇದ್ದಾನೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡ್ತಾ ಇನ್ನೊಮ್ಮೆ ಈ ಪದ್ಯವನ್ನು ಪಠನೆ ಮಾಡೋಣ. ಚತುರ ಮೂರ್ತ್ಯಾತ್ಮಕ ಹರಿಯು 30 ಸ್ವರೂಪದಿ ಬ್ರಹ್ಮನೊಳು, ಮಾರುತನೊಳ 27 ರೂಪದೊಳಿಪ್ಪ, ಪ್ರದ್ಯುಮ್ನ ಸುತರೊಳ 25, 18 ಅತುಲ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. ಶ್ರೀಕೃಷ್ಣಾರ್ಪಣಮಸ್ತು. ನಿಷ್ಕಪಟತೆಯಿಂದ ಸ್ಪಷ್ಟಪಡಿಸ್ತಾರೆ ಅಂದರೆ ಯಾವ ಮೋಸ ಭಾವನೆ ಇಲ್ಲದೇನೆ ಅತ್ಯಂತ ನಿಷ್ಕಪಟವಾದ ಶುದ್ಧವಾದ ನಿರ್ಮಲವಾದ ಹೃದಯದಿಂದ ಬೇಸರದೆ, ಬೇಸರ ಪಡದೇನೆ, ಆಲಸ್ಯ ಪಡದೇನೆ ಜಪಿಸಲು ಈ ನರಸಿಂಹ ಮಂತ್ರ ಜಪ ಮಾಡಿದರೆ ಏನು ಮಾಡ್ತಾನೆ ಭಗವಂತ, ಹೇಗೆ ಅನುಗ್ರಹ ಮಾಡ್ತಾನೆ? ರುಜಿನಗಳ ನಾಶ ಗಯಿಸಿ, ರುಜಿನ ಅಂದರೆ ಸಂಸ್ಕೃತದಲ್ಲಿ ಪಾಪಗಳು ಅಂತ ಅಭಿಪ್ರಾಯ. ನಮ್ಮ ಪಾಪಗಳನ್ನು ನಾಶ ಮಾಡಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು. ಪರೇಶನಾದ ಪರರು ಉತ್ತಮರು, ಆ ಎಲ್ಲ ದೇವೋತ್ತಮರಿಗೂ ಕೂಡ ಈಶ ಸ್ವಾಮಿ ಸರ್ವೋತ್ತಮನಾದವನು. ಆ ಪರೇಶನಾದ ಭಗವಂತ ಪಾಪಗಳ ನಾಶ ಮಾಡಿ
ಮನೋರಥಗಳ ಪೂರ್ತಿಯ ಮಾಡಿಕೊಡುವನು. ಎಲ್ಲ ಮನೋರಥಗಳನ್ನು ಭಗವಂತ ಈಡೇರಿಸ್ತಾನೆ. ವ್ಯಾಖ್ಯಾನದಲ್ಲಿಯೂ ಕೂಡ ಹೇಳೋದುಂಟು ನರಸಿಂಹ ಮಂತ್ರದ ಜಪ ಪ್ರಭಾವವನ್ನು. ಚತುರ್ವಿಂಶಾಕ್ಷರೋ ಮಂತ್ರ ನಿಖಿಲೇಷ್ಠ ಪ್ರದಾಯಕ. ಅಲ್ಲಿ ಇತಿ ವಚನಾತಂತು ಬರೀತಾರೆ. 24 ಅಕ್ಷರದ ನರಸಿಂಹ ಮಂತ್ರವನ್ನು ಭಕ್ತಿಯಿಂದ ಜಪ ಮಾಡಿದರೆ ಸಕಲೇಷ್ಟಪ್ರದವಾಗಿರ್ತಕ್ಕಂಥದ್ದು ಈ ಮಂತ್ರ ಅಂತ ತಿಳಿಸಿದ್ದುಂಟು ವ್ಯಾಖ್ಯಾನದಲ್ಲಿ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಮನೋರಥಗಳ ಪೂರ್ತಿಯ ಮಾಡಿಕೊಡುವನು. ಎಲ್ಲ ಮನೋರಥಗಳನ್ನು ಪೂರೈಸ್ತಾನೆ ಭಗವಂತ, ನಮಗೆ ಅನುಗ್ರಹ ಮಾಡ್ತಾನೆ. ಕಡೆಗೆ ಪರಗತಿಯ ಮಾಡಿಕೊಡುವನು, ಪರಗತಿ ಮೋಕ್ಷವನ್ನೇ ಭಗವಂತ ನೀಡುತ್ತಾ ಇದ್ದಾನೆ. ಶ್ರದ್ಧಾಭಕ್ತಿಯಿಂದ ನರಸಿಂಹ ಮಂತ್ರವನ್ನು ಜಪ ಮಾಡಿದರೆ ಅಂತ ಹೇಳಿ ಜಗನ್ನಾಥದಾಸರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಆ ರೀತಿ ಇನ್ನೊಮ್ಮೆ ನೋಡಿ ಆ ಶಬ್ದಾರ್ಥವನ್ನು ವಿಶೇಷವಾಗಿ ಏನು ಅಂದ್ರೆ, ವಿಷ್ಣು ಭಕ್ತಿ ದೃಢ ಯೇಷಾಂ ದಾನೇ ಚಿತ್ತಂ ಸದೈವತು ಅಂತ ಹೇಳ್ತಾರೆ. ಸರಿಯಾದ ವಿಷ್ಣು ಭಕ್ತಿ ಯಾರಿಗಿದೆಯೋ, ಆಚಾರ ವಿಚಾರಗಳು ಇಟ್ಟುಕೊಂಡವರು, ಶಾಸ್ತ್ರದ ನಿಯಮವನ್ನು ಪಾಲನೆ ಮಾಡತಕ್ಕಂಥವ್ರು ಯಾರೋ ಅವರು ಈ ಭಕ್ತಿಯಿಂದ ನರಸಿಂಹ ಮಂತ್ರ ಜಪ ಮಾಡಿದರೆ ಇಷ್ಟು ವಿಶಿಷ್ಟವಾದ ಫಲ ನಿಶ್ಚಿತವಾಗಿ ಅವರಿಗೆ ಆಗುತ್ತದೆ ಎಂಬ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಬಾರಿ ಶಬ್ದಾರ್ಥ ನೋಡಿ, ಮಾಸ ಪರ್ಯಂತರವು 1 ಕಾಲ ಬಿಡದೇ ಬಿಡದೇನೆ ನೃಕೇಸರಿಯ ನರಸಿಂಹದೇವರ ಶುಭ ನಾಮ ಮಂತ್ರ, ಶುಭ ಮಂಗಲಕರವಾಗಿರತಕ್ಕಂಥ ನರಸಿಂಹದೇವರ ನಾಮ ಮಂತ್ರವನ್ನ ಆ ಜಪ ಮಂತ್ರವನ್ನ ಪಠನೆ ಮಾಡಿದರೆ ಜಿತಾಸನದಲ್ಲಿ ಆಸನ ಸಿದ್ಧಿಯನ್ನು ಹೊಂದಿ, ವೀರಾಸನ ಸ್ವಸ್ತಿಕಾಸನ ಪದ್ಮಾಸನ ಮೊದಲಾದ ಆಸನಗಳ ಸಿದ್ಧಿಯನ್ನು ಹೊಂದಿ ಏಕಾಗ್ರ ಚಿತ್ತದಿಂದ ನಿಷ್ಕಪಟದಿಂದ ಬೇಸರದೆ ಜಪಿಸಲು ಆಲಸ್ಯ ಮಾಡದೇನೆ ಬೇಸರ ಪಡದೇನೆ ಜಪ ಮಾಡಿದರೆ ಪರೇಶ ಸರ್ವೋತ್ತಮನಾದ ಭಗವಂತ ಏನ ಮಾಡ್ತಾನೆ, ರುಜಿನಗಳ ನಾಶಗೈಸಿ ಪಾಪಗಳ ನಾಶ ಮಾಡಿ ಮನೋರಥಗಳ ಪೂರ್ತಿಯ ಮಾಡಿಕೊಡುವನು. ಎಲ್ಲ ಮನೋರಥಗಳನ್ನು ಭಗವಂತ ಪೂರ್ತಿಗೊಳಿಸ್ತಾ ಇದ್ದಾನೆ, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇದ್ದಾನೆ. ಕಡೆಗೆ ಪರಗತಿಯ ಪರಗತಿ ಸದ್ಗತಿ ಮೋಕ್ಷವನ್ನೇ ಭಗವಂತ ದಯಪಾಲಿಸ್ತಾ ಇದ್ದಾನೆ ಎಂಬ ಮಾತನ್ನ ಬಹಳ ಚೆನ್ನಾಗಿ ಸ್ಪಷ್ಟೀಕರಣ ಮಾಡಿಕೊಡ್ತಾರೆ ಜಗನ್ನಾಥದಾಸರು ಈ ಪದ್ಯದಲ್ಲಿ. ಪದ್ಯವನ್ನು ಇನ್ನೊಂದು ಬಾರಿ ನೋಡೋಣ. ಮಾಸ ಪರ್ಯಂತರವು ಬಿಡದೆ ನೃಕೇಸರಿಯ ಶುಭ ನಾಮ ಮಂತ್ರ ಜಿತಾಸನದ ಲೇಕಾಗ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದ ಜಪಿಸಲು ರುಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ. ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರಲ್ಲಿ ಭಗವಂತ ಎಷ್ಟು ರೂಪಗಳಿಂದ ಸನ್ನಿಹಿತನಾಗಿ ಅನುಗ್ರಹ ಮಾಡ್ತಾನೆ ಆ ವಿಚಾರವನ್ನ 18 ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಚತುರಮೂರ್ತ್ಯಾತ್ಮಕ ಹರಿಯು ತ್ರಿಂಶತಿ ಸ್ವರೂಪದಿ ಬ್ರಹ್ಮನೊಳು ಮಾರುತನೊಳಿಪ್ಪತ್ತೇಳು ರೂಪದೊಳಿಪ್ಪ ಪ್ರದ್ಯುಮ್ನ ಸುತರೊಳಿಪ್ಪತ್ತೈದು 18 ಅತುಲ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾ ನೋಡಿ, ಚತುರಮೂರ್ತ್ಯಾತ್ಮಕನಾದ ಭಗವಂತ, ಚತುರ್ಮೂರ್ತಿಯಾದ ಭಗವಂತ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಈ ಚತುರ್ಮೂರ್ತಿ ರೂಪದ ಭಗವಂತ ತ್ರಿಂಶತಿ ಸ್ವರೂಪದಿ ಬ್ರಹ್ಮನೊಳು, ಚತುರ್ಮುಖ ಬ್ರಹ್ಮದೇವರಲ್ಲಿ 30 ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಮೊದಲನೆಯದ್ದು. ಅನಂತರ ಮಾರುತನೊಳು 27 ರೂಪದಿ, ಮಾರುತ ವಾಯುದೇವರು, ವಾಯುದೇವರೊಳಗೆ 27 ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. 27 ರೂಪದೊಳಿಪ್ಪ. ಅನಂತರ ಪ್ರದ್ಯುಮ್ನ ಸುತರೊಳು 25, ಪ್ರದ್ಯುಮ್ನ ಮಕ್ಕಳಾದ ಇಬ್ಬರಲ್ಲಿ ಭಗವಂತ 25 ಮತ್ತು 18 ರೂಪದಿಂದ ಇದ್ದಾನೆ. ಪ್ರದ್ಯುಮ್ನ ಸುತರು ಅಂದ್ರೆ ಯಾರಿಲ್ಲಿ? ಪ್ರದ್ಯುಮ್ನ ಸುತ ಮಹಾಭಾರತದಲ್ಲಿ ಅನಿರುದ್ಧ, ಅದೆಲ್ಲ ಅರ್ಥ ತೆಗೆದುಕೊಳ್ಳೋದೀಗ. ಪ್ರದ್ಯುಮ್ನ ರೂಪಿ ಭಗವಂತ, ಪ್ರದ್ಯುಮ್ನ ರೂಪಿ ಭಗವಂತನಿಂದ ಕೃತಿ ಎಂಬ ಲಕ್ಷ್ಮಿಯ ರೂಪದಲ್ಲಿ ಅವತಾರ ಮಾಡಿರ್ತಕ್ಕಂಥವ್ರು, ಹುಟ್ಟಿರತಕ್ಕಂಥವ್ರು ಸರಸ್ವತಿ ಭಾರತೀಯರು ಅಂತ ಅಭಿಪ್ರಾಯ. ಪ್ರದ್ಯುಮ್ನ ಸುತರುಳು, ಪ್ರದ್ಯುಮ್ನನಿಗೆ ಮಕ್ಕಳಾದವರು, ಹೆಣ್ಣು ಮಕ್ಕಳು ಸರಸ್ವತಿ ಭಾರತೀಯರು ಅವರೊಳಗೆ ಅಂತ ಚಿಂತನೆ ಮಾಡಬೇಕು ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಅಂದ್ರೆ ಚಿಂತನೆ ಮಾಡುವಾಗ ವಿಶೇಷವಾಗಿ ನಾವು ಅಂದ್ರೆ ಸರಸ್ವತಿಯರಲ್ಲಿ 25 ರೂಪದಿಂದ, ಭಾರತೀಯರಲ್ಲಿ 18 ರೂಪದಿಂದ ಸನ್ನಿಹಿತರಾಗಿದ್ದಾರೆ ಎಂಬ ವಿಚಾರವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಇಲ್ಲಿ ತಿಳಿಸು ಒಂದು ಗೊಂದಲ ಅಂತಂದ್ರೆ, ಪ್ರದ್ಯುಮ್ನ ಸುತ, ಸುತ ಎಂಬ ಶಬ್ದ ಇದು ಪುಲ್ಲಿಂಗ, ಪುರುಷರನ್ನ ಹೇಳಿಕೊಡೋದು, ಸ್ತ್ರೀಯರನ್ನ ಹೇಗೆ ತೆಗೆದುಕೊಳ್ಳೋದು? ಪ್ರದ್ಯುಮ್ನ ಸುತರು ಅಂದ್ರೆ
ಪ್ರದ್ಯುಮ್ನ ಮಕ್ಕಳು ಗಂಡಸು ಮಕ್ಕಳು ಅಂತ ತಗೋಬೇಕು. ಪ್ರದ್ಯುಮ್ನ ಸರಸ್ವತಿ ಭಾರತೀಯರು ಹೆಣ್ಣುಮಕ್ಕಳನ್ನ ಹೇಗೆ ತೋಳೋದು ಅಂತಂದ್ರೆ, ಸಂಸ್ಕೃತದಲ್ಲಿ ಸುತ ಎಂಬ ಶಬ್ದಕ್ಕೆ ಮಕ್ಕಳು ಅಥವಾ ಅಂದ್ರೆ ಅದು ಹೆಣ್ಣು ಆಗಬಹುದು ಗಂಡು ಆಗಬಹುದು ಅಂತ ಒಂದು. ಇದರ ಜೊತೆಗೆ ಸರಸ್ವತಿ ಭಾರತೀಯರು ರುದ್ರ ಇಂದ್ರಾದಿ ದೇವತೆಗಳಕ್ಕಿಂತಲೂ ಹೆಚ್ಚಿನ ಶಕ್ತಿ ಉಳ್ಳವರು. ಅದಕ್ಕಾಗಿ ಅವರನ್ನ ಪುರುಷ ಅಂತ ಕರೆದರೂ ಕೂಡ ಅಡ್ಡಿ ಇಲ್ಲ ಎಂಬ ಮಾತನ್ನ ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿದ್ದುಂಟು. ಪುಲ್ಲಿಂಗೇನೋಚ್ಯತೆ ಸ್ತ್ರೀಚ ಪುಂವದ್ ಶಕ್ತಿ ಮತೀಯದಿ. ಅಂದ್ರೆ ಸ್ತ್ರೀಚ ಸ್ತ್ರೀಯೂ ಕೂಡ ಪುಂವತ ಪುರುಷರಂತೆ ಶಕ್ತಿಮತಿ ಯದಿ ಸ್ಯಾತ್, ಒಂದು ವೇಳೆ ಶಕ್ತಿ ಉಳ್ಳವಳಾದರೆ. ಪುಲ್ಲಿಂಗೇನ ಉಚ್ಚತೆ, ಅವಳನ್ನು ಕೂಡ ಪುಲ್ಲಿಂಗ ಶಬ್ದದಿಂದ ಕರೆಯಬಹುದು. ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯರು ಈ ವಿಚಾರವನ್ನು ಸ್ಪಷ್ಟ ಮಾಡಿದ್ದಾರೆ. ನಗಾತ್ಮಜಳು ಶತರೂಪರಿಗೆ ಅನೇಕ ಶಬ್ದಗಳು ಉಂಟು. ಆ ರೀತಿ ಸಖವಿಂದರೆಂಬ ಅಂತ ಹೀಗೆ ಶಬ್ದಗಳು ಉಂಟು ಸಾಕಷ್ಟು. ಅಂದ್ರೆ ಪುತ್ರಿಯರನ್ನು ಹೇಳತಕ್ಕಂಥ ಶಬ್ದಗಳು ಕೂಡ ಸಂಸ್ಕೃತದಲ್ಲಿ ಒಟ್ಟು ಸುತ ಎಂಬ ಶಬ್ದಕ್ಕೆ ಮಗ ಅಥವಾ ಮಗಳು ಎರಡರ್ಥನ್ನು ಸ್ವೀಕಾರ ಮಾಡಬಹುದು. ಇಲ್ಲಿ ಪ್ರದ್ಯುಮ್ನ ಸುತ ಅಂಬೋದಕ್ಕೆ ಕೆಲವು ಮಹಾನುಭಾವರು ಸುತ ಅಂದ್ರೆ ಪುರುಷರಾಗುತ್ತಾರೆ, ಅದಕ್ಕೆ ಸುತೆಯರು ಅಂತ ತಿದ್ದಿಕೊಂಡದ್ದುಂಟು. ಮೂಲ ಪಾಠ ಇದೇನೆ, ಪ್ರದ್ಯುಮ್ನ ಸುತ ಸುತರೊಳು 25. ಕೆಲವರೆಲ್ಲ ಏನ್ ಮಾಡಿದ್ದಾರೆ ಗೊತ್ತಾ, ಪ್ರದ್ಯುಮ್ನ ಸುತೆಯರೊಳು 25 ಅಂತ ಮಾಡಿದ್ದಾರೆ. ಇದು ಛಂದಸ್ಸಿಗೆ ಅನುಗುಣವಲ್ಲ, ಅನನುಗುಣವಾಗಿರ್ತಕ್ಕಂಥದ್ದು, ಅಪಪಾಠವೇ. ಸರಿಯಾದ ಪಾಠ ಅಂದ್ರೆ ಪ್ರದ್ಯುಮ್ನ ಸುತರೊಳು 25. ಪ್ರದ್ಯುಮ್ನ ಸುತರು ಅಂದ್ರೆ ಇಲ್ಲಿ ಸ್ತ್ರೀಯರಾದ ಸರಸ್ವತಿ ಭಾರತೀಯರನ್ನೇ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದುಂಟು ವಿಶೇಷವಾಗಿ ಪ್ರಮಾಣಗಳಿಂದ. ವರಾಹ ಪುರಾಣದ ಮಾತು ಕೊಟ್ಟು ಬರೀತಾರೆ, ಪ್ರದ್ಯುಮ್ನ ರೂಪಿ ಭಗವಂತನ ಹೆಂಡತಿ ಕೃತಿದೇವಿ, ಕೃತಿದೇವಿಯರಲ್ಲಿ ಹುಟ್ಟಿದವರೇ 4 ಜನ ಹೆಣ್ಣು ಮಕ್ಕಳಂತೆ. ವರಾಹ ಪುರಾಣ ಹೇಳುತ್ತದೆ, ಪ್ರದ್ಯುಮ್ನತಃ ಕೃತವು ಜಜ್ಞೆ ಕನ್ಯಾಯಂತು ಚತುಷ್ಟಯಂ ಗಾಯತ್ರಿ ಚೈವ ಸಾವಿತ್ರಿ ಶ್ರದ್ಧಾ ಚೈವ ಸರಸ್ವತಿ. ಗಾಯತ್ರಿ ಸಾವಿತ್ರಿ ಶ್ರದ್ಧಾ ಎಂಬ ಭಾರತೀ ದೇವಿಯರು, ಅನಂತರ ಸರಸ್ವತಿ.